ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಮಾಧ್ಯಮ ಮಿತ್ರರಿಗೆ ಹಾಗೂ ನಾನು ಅವ್ರನ್ನ ದೇವರು ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮನ್ನು ಜೀರೋ ಮಾಡೋದು ಅವರೇ, ಹೀರೋ ಮಾಡೋದು ಅವರೇ, ಎಲ್ಲ ನಿಮ್ಮ ಕೈಯಲ್ಲಿದೆ. ಮಹಾ ಇದು ಮಾಧ್ಯಮದವರೇ ಹಾಗೂ ಇಲ್ಲಿ ಸೇರಿದಂಥ ಪೊಲೀಸ್ ಅಧಿಕಾರಿ ಇರ್ಬೋದು, ಯಾರೇ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಎಲ್ಲರ ವೈಭವ ನಮಗೆ ಬೇಕು. ಮತ್ತು ನಮ್ಮ ಇವತ್ತು MEP ಅಂತ ಹೇಳಬೇಕಾದ್ರೆ, ನಾವು 5 ವರ್ಷ ಹಿಂದೆ, ನಮಗೇನು ವಸತಿ ಏನಲ್ಲ, ಇವತ್ತು 5 ವರ್ಷದಲ್ಲಿ ಅಮ್ಮವರ ಹೆಸರು ಹೇಳಬೇಕು ಅಂದರೆ ನವಾಜ್ ಶೇಖ್ ಅಂತ ಹೇಳಿದರೆ ಅದು ಒಂದು ಹೆಸರೇ ಒಂದು ಭಾಳ ಭಾರವಾದಂಥ ಹೆಸರು. ನಾವು ಇವತ್ತು ಹೇಳಬೇಕಂದ್ರೆ ಏನೋ ಒಂದು ಬಂಡೆ ಕಲ್ಲು ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಜಾತಿವಾದ ಇಲ್ಲ. ದಯವಿಟ್ಟು ಯಾರು ಜಾತಿ ಬಗ್ಗೆ ಮಾತಾಡಬೇಡಿ. ಜಾತಿ ಬಗ್ಗೆ ಮಾತಾಡಬೇಕಾದ್ರೆ ಡೋರಿಂದ ಹೊರಗಡೆ ಹೋಗಿ ಮಾತಾಡ್ಕೊಡಿ, ನಮಗೆ ಅದು ಬೇಕಾಗಿಲ್ಲ. ನಾವೆಲ್ಲ ಒಂದೇ 6 ಅಡಿ 3 ಅಡಿ ಮುಗಿದೋಯ್ತು ಅವನ ಕಥೆ. ಇವತ್ತು ಕೋಟ್ಯಾಂತರ ರೂಪಾಯಿ ಇರುವಂಥ ಹೊರಟೋಗಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದಾರೆ, MEP ಅಂತ ಹೇಳಿದ್ರೆ ಲಾಸ್ಟ್ ಇಯರ್ಸ್ ಭಾಳ ನೋವುಗಳಾಗಿರ್ಬೋದು, ತೊಂದರೆ ಆಗಿರ್ಬೋದು, ಇನ್ನು ಮೇಲೆ ಬರಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಪರಿಣಿತ ಮೇಡಮ್ ಅವರಿರ್ಬೋದು, ನಮ್ಮ ರೈವಾಲ್ ಸಾಹೇಬರು ಭಾಳ ವರ್ಷ ಹಿಂದೆ ಭಾಳ ಕಷ್ಟಪಟ್ಟು ದೊಡ್ಡ ದೊಡ್ಡ ಪಾರ್ಟಿಗಳು ಇಲ್ಲಿ ಬಂದವು. ನಾನು ಅವರ ಒಂದು ಭರವಸೆಯಲ್ಲಿ, ಒಂದು ನಂಬಿಕೆಯಲ್ಲಿ ಇವತ್ತಿನ ದಿವಸ ಮತ್ತೆ ಈ ಪಾರ್ಟಿಗೆ ನಾನು ಹಳೆಯವನೇ ಬರಬೇಕು ಅಂತ ಆಸೆ ಪಟ್ಟಿದ್ದೀನಿ. ಹಾಗೆ ನಮ್ಮ ಜಾವೇದ್ ಸಾಹೇಬರ ಒಂದು ನನಗೆ ಭಾಳ ಖುಷಿ ಆಯಿತು ಅವ್ರದ್ದು ಹೊರಬಿಟ್ಟು. ಮತ್ತು ಇನ್ನು ಈ ವೇದಿಕೆ ಮೇಲೆ ಇರುವಂಥ ಕಾರ್ಯಕರ್ತರು ಹಾಗೆ ಪದಾಧಿಕಾರಿಗಳು ನಮ್ಮ MEP ಎಲ್ಲರೂ ಸೇರಿಕೊಂಡು ದಯವಿಟ್ಟು 224 ಸೀಟಲ್ಲ 224 ಗೆಲ್ಲಬೇಕು ಅಂತ ನನಗೆ ಆಸೆ. ಇವತ್ತು ಆಗ್ತಾ ಇರೋ ಸರ್ಕಾರ ನೋಡಿ ನಮ್ಮಿಂದ ತಡ್ಕೊಳ್ಳಿಕ್ಕೆ ಆಗಲ್ಲ. ಎಲ್ಲರೇ ಒಬ್ಬ ಕಾರ್ಯ ಕೆಲಸ ಮಾಡ್ತಾ ಇದ್ದಾನೆ, ಒಂದು ಮಸಾಲೆ ದೋಸೆ ಹೋಗಿದ್ದರೆ 18% GST ಹಾಕ್ತೀರಿ. ಪೊಲೀಸರವರ 11 ಡಕಾಯಿತ್ರಿಗಳು ನನಗೆ ಎದುರಿಕೆ. ನಾವು ಹೊರಗಡೆ ಹೋಗ್ತಾರೆ, ಪೊಲೀಸರವರ ಬಿಟ್ಟು 11 ಡಕಾಯಿತ್ರ ಮಾಡಿಸ್ತಾ ಇದ್ದೀರಿ ನೀವು. ಏನು ರೀ ಇದು, ಯಾರ ಕೆಲಸ ಮಾಡಿಕೊಂಡು 5 ರೂಪಾಯಿ ತೊಗೊಂಡು ಹೋಗೋರು ತಾಯಿ ಆಸ್ಪತ್ರೆಯಿಂದ ಮರಗಿರ್ತಾರೆ. ಈ ಹೆಲ್ಮೆಟ್ ಇಲ್ಲ ಅಂತ ಹೇಳ್ತಾರೆ, ಇವರು ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ, ಇವ್ರು 3 ಜನ ಹೋಗ್ತಿರಲ್ಲಪ್ಪ. ನೋಡಿ, ನಾವು ಸರ್ಕಾರ ಬಗ್ಗೆ ಯಾರನ್ನು ದೂರ್ತಾ ಇಲ್ಲ. ಇವತ್ತು ಪ್ರತಿಯೊಂದು ತೊಂದರೆ ಆಗುತ್ತಾ ಇದೆ. ನಮ್ಮ ಸರ್ಕಾರ, ನಮ್ಮ MEP, ನಮ್ಮ ಮೇಲ್ ಸಾಹೇಬರು ಬರಬೇಕು. ಹಾಗೆ ರೈಮನ್ ಸಾಹೇಬರು ಒಳ್ಳೆ ಅಧ್ಯಕ್ಷರಾಗಿದ್ದೀರಿ, ಅವರ ಬೆಂಬಲವಾಗಿ ನಾವೆಲ್ಲ ಬರ್ತಾ ಇದ್ದೇನೆ. ಈ ಪಾರ್ಟಿನ 224 ಸಿಕ್ಕು ನಾವು ಗೆಲ್ಲಿಸ್ಬೇಕು ಅಂತ ವಂದನೆಗಳು ಸರ್ ನಿಮ್ಮಲ್ಲಿ ಮಾಧ್ಯಮವರು ಹೇಳಿ ನಮಸ್ಕಾರ.